ಐಬಿಎಂ ಭವನದಲ್ಲಿ ಕರ್ನಾಟಕದ ಅಂಬೇಡ್ಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನ್ನುವಂಥ ಒಂದು ಕೃತಿಯನ್ನು, ಇನ್ನು ನಮ್ಮ ಮಾಳವ ನಾರಾಯಣರವರು ಬರೆದಿರ್ತಕ್ಕಂಥ ಕೃತಿಯ ಬಿಡುಗಡೆ ಕಾರ್ಯಕ್ರಮ ಇತ್ತು. ಹಾಗಾಗಿ ಕಾರ್ಯಕ್ರಮ ಕೃತಿಯನ್ನು ಬಿಡುಗಡೆ ಮಾಡಿ ಒಟ್ಟು ಬಹುಶಃ ಆ ಪುಸ್ತಕದ ಮುಖಾಂತರ ಇಡೀ ಒಂದು ದಲಿತ ಚಳವಳಿಯ ಹಿನ್ನೆಲೆ ಮತ್ತು ಬಹಳ ಮುಖ್ಯವಾಗಿ ಪ್ರೊಫೆಸರ್ ಕೃಷ್ಣಪ್ಪರವರು ಬಹಳ ಪ್ರಮುಖವಾಗಿ ದಲಿತ ಚಳವಳಿಯಲ್ಲಿ ಅವರ ಪಾತ್ರ ಮತ್ತು ಆ ದಲಿತ ಚಳವಳಿಯನ್ನು ಹೇಗೆ ಅವರು ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯ ಆಯಿತು ಮತ್ತು ಅದರ ನಡುವೆ ನಡೆದಂಥ ಅನೇಕ ಕಹಿ ಘಟನೆಗಳು ಇವೆಲ್ಲವನ್ನೂ ಕೂಡ ಅಲ್ಲಿ ದಾಖಲಿಸಿದ್ದಾರೆ. ಹಾಗಾಗಿ ಇವತ್ತು ಅವರ ಕೃತಿಯನ್ನು ಬಿಡುಗಡೆ ಮಾಡಲಾಯಿತು. ಮತ್ತು ಇದು ಬಹುಶಃ ಇಡೀ ದಲಿತ ಚಳವಳಿ ಮತ್ತು ದಲಿತ ಹೋರಾಟದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನಾದರೂ ಹೊಸ ಪೀಳಿಗೆಗೆ ಒಂದು ವಿಷಯಗಳನ್ನು ತಲುಪಿಸ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಮತ್ತು ಈ ಕೃತಿಯ ಮುಖಾಂತರ ಬಹುಶಃ ಒಂದಿಷ್ಟು ಸಂಶೋಧಕರು ಕೂಡ ಇದು ಕೃತಿ ಬಹಳ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ. ಕಾಲಘಟ್ಟದಲ್ಲಿ ಚಳುವಳಿಗಳು ನಶಿಸ್ತಾ ಇದ್ದಾವೆ. ಚಳುವಳಿಯಿಂದ ನಮ್ಮ ಜೀವನ ಭವ್ಯವಾಗಿದೆ ಶೋಷಿತ ಸಮುದಾಯಗಳಲ್ಲಿ. ಹಾಗಾಗಿ ಆ ಭವ್ಯವಾಗಿರ್ತಕ್ಕಂಥ ಜೀವನವನ್ನು ಕಟ್ಕೊಟ್ಟಂಥವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಬುದ್ಧ ಮತ್ತು ಬಾಬಾ ಸಾಹೇಬರ ಆಶಯಗಳನ್ನ ಇಟ್ಕೊಂಡವರು ಚಳುವಳಿಗಳನ್ನು ಕಟ್ಟಿ ಅವರು ಶೋಷಿತ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು. ಅಂಥವರ ಬಗ್ಗೆ ಒಂದು ಪುಸ್ತಕವನ್ನು ಬರೀಬೇಕು ಈ ಸಂಘಟನೆ ವತಿಯಿಂದ ಅಂತೇಳಿ ನನಗೆ ಆಶಯವನ್ನು ಕೊಟ್ಟು ಬೆಂಬಲವನ್ನು ಕೊಟ್ಟು ನನಗೆ ಕಾಲಕಾಲಕ್ಕೂ ನೆರವನ್ನು ಕೊಟ್ಟಂತರು ಮಾಮೂರಾಜವ್ರವರು. ಅವರ ಒಂದು ಇದರಲ್ಲಿ ನಾನು ಮಾಹಿತಿಗಳನ್ನು ಸಂಗ್ರಹಿಸಿ ಚಳುವಳಿಗಾರರನ್ನು ಭೇಟಿ ಮಾಡಿ ಹಿರಿಯ ನಾಯಕರನ್ನೆಲ್ಲ ಭೇಟಿ ಮಾಡುವ ಪುಸ್ತಕವನ್ನು ನಮ್ಮ ಸಂಘಟನೆಯಿಂದ ಪ್ರಕಟಿಸಿದ್ವಿ. ಇವತ್ತು ಆ ಪುಸ್ತಕವನ್ನು ಓದೋದ್ರಿಂದ ಯುವ ಹೋರಾಟಗಾರರಿಗೆ, ಬರಹಗಾರರಿಗೆ, ಮುಂದಿನ ದಿನಗಳ ಚಳುವಳಿಗೆ ಬರತಕ್ಕಂಥ ಯುವಕರಿಗೆ ಒಂದು ಒಳ್ಳೆಯ ಕೃತಿ ಆಗ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ ಮೇಡಮ್. ಈಗಾಗಲೇ ದಲಿತ ವಿಮೋಚನ ಸೇನೆ ಪ್ರಾರಂಭ ಮಾಡಿರೋದೇ ಒಡೆದೋಗಿರ್ತಕ್ಕಂಥ ಸಮುದಾಯಗಳನ್ನು, ಎರಡೂ ಒಲಮಾರಿಗರನ್ನು ಬೇರೆ ಬೇರೆ ಮಾಡಿರ್ತಕ್ಕಂಥ ಸಮುದಾಯಗಳನ್ನ ಒಟ್ಟಿಗೆ ಮಾಡಬೇಕು, ಚಳುವಳಿಯನ್ನು ಒಟ್ಟಿಗೆ ತಗೊಂಡೋಗಬೇಕು, ಆ ಚಳುವಳಿ ಕಡಿದಂಥ ಮಾತ್ಮನಿಗೆ ಗೌರವ ಕೊಡಬೇಕು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನ್ನೋರಿಗೆ. ಆ ಗೌರವ ಹೆಚ್ಚಾದಾಗ ಮಾತ್ರ ಮತ್ತು ಆ ಚಳುವಳಿ ಗಟ್ಟಿಯಾಗ್ತದೆ. ಮತ್ತು ಅದು ಯಾವುದೇ ಕಾರಣಕ್ಕೂ ನಮ್ಮ ದಲಿತ ವಿಮೋಚನೆ ಸೇನೆ ಎರಡೂ ಗುಂಪನ್ನು ಮಾಡೋಕ್ಕೆ ನಾವು ಬಿಡಲ್ಲ, ಇಬ್ಬರನ್ನು ಒಟ್ಟಿಗೆ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಆ ದಿಕ್ಕಲ್ಲಿ ಕೆಲಸ ನಡೀತಾ ಇದೆ, ರಾಜ್ಯದ ಉದ್ಯೋಗಕ್ಕೂ ನಡೀತಾ ಇದೆ, ಎಲ್ಲ ಕಾರ್ಯಕರ್ತರಲ್ಲೂ ನಾವು ಅದನ್ನು ಮೋಟಿವೇಟ್ ಮಾಡ್ತಾ ಇದ್ದೀವಿ. ಮತ್ತು ಒಡೆದೋಗಿರ್ತಕ್ಕಂಥ ಕುಟುಂಬಗಳು ಒಂದು ಮಾಡೋದೇ ನಮ್ಮ ಮೂಲ ಗುರಿಯಾಗಿದೆ. ಏನಾಗಿದೆ ಅಂದರೆ ದೇವರಾಜ್ ಅರಸವ್ರು ಮಾಡಿದಂಥ ತಪ್ಪನ್ನು, ಇದು ದೇವರಾಜ್ ಅರಸವ್ರು ಏನು ಮಾಡಿದ್ರು, ಟೆಚಬಲ್ ಅನ್ಟೆಚಬಲ್ ಅನ್ಟೆಚಬಲ್ಗೆ ಹೆಚ್ಚು ಮೀಸಲಾತಿ ನಾವು ಇದ್ದಿದ್ದು. ಅವ್ರೇನು ಮಾಡಿದ್ರು ಟೆಚಬಲ್ಸ್ ಎಲ್ಲ ಒಳಗೆ ಸೇರಿಸಿದೆ, ಮುಟ್ಕೊಳ್ಳೋರು ಮುಟ್ಕೊಳ್ದೇವ್ರು, ಮುಟ್ಕೊಳ್ದವ್ರನ್ನೆಲ್ಲ ಒಳಗೆ ತಂದು ಕೊಟ್ಟು ಬಿಟ್ಟಿದ್ದಾರೆ. ಆದರೆ ಅದೇ ವ್ಯವಸ್ಥೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಈಗಿರ್ತಕ್ಕಂಥ ಸಂವಿಧಾನದ ವ್ಯವಸ್ಥೆಯಲ್ಲಿ ಅದನ್ನು ರಾಜ್ಯಾಂಗ ಕಾರ್ಯಾಂಗ ಇವೆಲ್ಲ ಕೂಡ ಕೆಲಸ ಮಾಡಬೇಕಾಗಿದೆ. ಆ ದಿಕ್ಕಲ್ಲಿ ನಾವೆಲ್ಲಾದರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮೀಸಲಾತಿ ಮೂಲ ಅಸ್ಪೃಶ್ಯರಿಗೆ ಹೆಚ್ಚು ಆದ್ಯತೆ ಸಿಗಲೇಬೇಕು, ಅವ್ರ ಬದುಕು ಹಸನಾಗಬೇಕು, ಅವ್ರ ಹಸನಾಗೋದ್ರ ಜೊತೆಗೆ ಸಹಶೋಷಿತರನ್ನ ಮತ್ತು ಅವ್ರನ್ನ ವಿಮೋಚನೆಗೊಳಿಸೋಂಥ ದಿಕ್ಕಲ್ಲೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ದಲಿತ ವಿಮೋಚನೆ ಸೇನೆ ಯಾವುದೇ ಕಾರಣಕ್ಕೂ ಬೇರ್ಪಡಿಸೋಂಥ ಕೆಲಸ ಇಲ್ಲ. ಶೋಷಿತರು ಮತ್ತು ಶೋಷ ಅಂತರ ಕಾಯ್ದಿರ್ತಕ್ಕಂಥವ್ರನ್ನೆಲ್ಲರೂ ಕೂಡ ಒಳಗೆ ತೊಗೊಂಡು ಅವ್ರಿಗೆ ಸಾಮಾಜಿಕ ನ್ಯಾಯ ಯಾವ ರೀತಿ ಕೊಡಬೇಕೋ ಕೊಡ್ತೀವಿ.